ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಮ್ಮೆ ಎಲ್ಲೋ ಕಳೆದು ಹೋದಂತೆ ಕನಸು ಕಾಣ್ತೇವೆ. ಉದಾಹರಣೆಗೆ ಕಾಡು, ಶಾಲೆ, ಮನೆ ಅಥವಾ ಯಾವುದೋ ನಿರ್ಜನ ಪ್ರದೇಶಗಳಲ್ಲಿ ಕಳೆದು ಹೋದಂತೆ. ಹಾಗಾದ್ರೆ ನಾವು ಈ ರೀತಿ ಕನಸು ಕಾಣಲು ಕಾರಣವೇನು ಎಂಬುದನ್ನ ಒಂದೊಂದಾಗಿ ತಿಳಿಯೋಣ. ಫಸ್ಟ್ ಒನ್, ಕಳೆದು ಹೋಗೋ ಬಗ್ಗೆ ಕನಸು ಕಾಣುವುದು. ಕಳೆದು ಹೋಗೋ ಬಗ್ಗೆ ಕನಸು ಕಾಣುವುದು, ನಿಮ್ಮ ನಿಜ ಜೀವನದಲ್ಲಿ ನೀವು ಆತಂಕದ ಸಂದರ್ಭದಲ್ಲಿ ಇದ್ದೀರಾ, ಇದು ಕೆಲಸದ ವಾತಾವರಣದಲ್ಲಿನ ಬದಲಾವಣೆಯಾಗಿರಬಹುದು. ಅಲ್ಲಿ ನೀವು ಕಡಿಮೆ ಅರ್ಹತೆ ಹೊಂದಿದ್ದೀರಿ ಎಂದು ನೀವು ಭಾವಿಸ್ತಾ ಇರಬಹುದು, ಅಥವಾ ಕೆಲವು ಕೌಟುಂಬಿಕ ಅಥವಾ ಸಾಮಾಜಿಕ ಒತ್ತಡ ನಿಮ್ಗಿರ್ಬೋದು. ಇನ್ನು ಕಳೆದು ಹೋಗೋ ಬಗ್ಗೆ ಕನಸು ಕಾಣುವುದು ನಿಮ್ಮ ನಿಜ ಜೀವನದಲ್ಲಿ ನಿಮ್ಮ ಆತಂಕ ಮತ್ತು ಹತಾಶೆಯ ಭಾವನೆಯನ್ನ ಸೂಚಿಸುತ್ತೆ. ನಿಮ್ಮ ಭಾವನೆಗಳನ್ನು ತಪ್ಪಿಸುವ ಮತ್ತು ಸಂದರ್ಭಗಳಿಂದ ತಪ್ಪಿಸಿಕೊಳ್ಳುವ ಬದಲು ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಸಮಸ್ಯೆಗಳನ್ನ ನಿಭಾಯಿಸಿಕೊಳ್ಳಬೇಕು ಮತ್ತು ಪ್ರತಿಕ್ರಿಯೆಯನ್ನ ಶಾಂತತೆಯಿಂದ ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು. ಸೆಕೆಂಡ್ ಒನ್, ಕಾಡಿನಲ್ಲಿ ಕಳೆದು ಹೋಗುವ ಬಗ್ಗೆ ಕನಸು. ನೀವು ಕಾಡಿನಲ್ಲಿ ಕಳೆದು ಹೋದ ಮತ್ತು ಏಕಾಂಗಿಯಾಗಿ ಅಲೆದಾಡುತ್ತಿರುವುದನ್ನು ನೀವು ಕಂಡುಕೊಂಡರೆ ನೀವು ಬಹುಶಃ ಒಂಟಿತನವನ್ನ ಅನುಭವಿಸುತ್ತಿದ್ದೀರಿ ಮತ್ತು ನಿಮ್ಮ ನಿಜ ಜೀವನದಲ್ಲಿ ಸಿಕ್ಕಿಬಿದ್ದಿದ್ದೀರಿ ಎಂದರ್ಥ. ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ನಿಮಗೆ ತಿಳಿದಿಲ್ಲ ಮತ್ತು ನಿಮ್ಮ ನಿಜ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲದರ ಬಗ್ಗೆ ನಿಮ್ಮಲ್ಲಿ ಗೊಂದಲ ಮತ್ತು ಅತಿಯಾದ ಹತಾಶೆ ಭಾವನೆ ಇದೆ ಎಂದರ್ಥ. ನೀವು ಒಲವು ತೋರಲು ಯಾರೂ ಕೂಡ ನಿಮ್ಮ ಜೊತೆ ಇಲ್ಲ ಎಂದು ನೀವು ಭಾವಿಸುತ್ತಿರಬಹುದು. ಅದೇನೇ ಇದ್ದರೂ ನೀವು ನಂಬುವ ಯಾರೊಂದಿಗಾದರೂ ನಿಮ್ಮ ಚಿಂತೆ ಮತ್ತು ಭಾವನೆಗಳನ್ನು ಹಂಚಿಕೊಂಡರೆ ಅದು ಉತ್ತಮವಾಗಿರುತ್ತದೆ. ಅವರು ನಿಮ್ಮ ಹೊರೆಯನ್ನ ಹಗುರುಗೊಳಿಸಬಹುದು ಮತ್ತು ಸರಿಯಾದ ದಾರಿಯಲ್ಲಿ ನಿಮ್ಮನ್ನ ನಿರ್ದೇಶಿಸಲು ಸಹಾಯ ಮಾಡಬಹುದು. ಥರ್ಡ್ ಒನ್, ಅಂಟೆಡ್ ಹೌಸ್ನಲ್ಲಿ ಕಳೆದು ಹೋಗುವ ಬಗ್ಗೆ ಕನಸು ಕಾಣುವುದು. ಕನಸಲ್ಲಿ ಕಾಡುವ ಮನೆಯು ನಿಮ್ಮ ನಿಜ ಜೀವನದಲ್ಲಿ ನಿಮ್ಮನ್ನ ಕಾಡುವ ನಿಮ್ಮ ಇಂದಿನದನ್ನ ಪ್ರತಿನಿಧಿಸುತ್ತದೆ. ನೀವು ಭಯಾನಕ ಸಂಬಂಧಗಳನ್ನು ಅನುಭವಿಸಿರಬಹುದು ಅಥವಾ ಕೆಲವೊಂದು ನಕಾರಾತ್ಮಕ ನೆನಪುಗಳು ನಿಮಗಿರಬಹುದು ಅಥವಾ ಕೆಲವೊಂದು ಬಗೆಹರಿಯದ ಸಮಸ್ಯೆಗಳು ಕೂಡ ನಿಮಗಿರಬಹುದು. ನೀವು ಈ ಹಿಂದೆ ಕೆಲವು ಕೆಟ್ಟ ನಿರ್ಧಾರಗಳನ್ನು ಮಾಡಿರಬಹುದು ಮತ್ತು ನೀವು ಅದರ ಬಗ್ಗೆ ಚಿಂತಿಸುತ್ತಿರಬಹುದು. ಅದೇನೇ ಇರಲಿ, ನಿಮ್ಮ ಇಂದಿನದನ್ನು ತಪ್ಪಿಸಲು ನಿಮಗೆ ಸಾಧ್ಯವಿಲ್ಲ. ಸ್ನೇಹಿತ, ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವುದು ಅಥವಾ ವೃತ್ತಿಪರ ಚಿಕಿತ್ಸೆಗೆ ಹೋಗುವುದು ನಿಮ್ಮ ಗೊಂದಲದ ಇಂದಿನದನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ಇನ್ನು ನಿಮ್ಮ ಕೆಟ್ಟ ನೆನಪುಗಳಿಂದ ಓಡಿ ಹೋಗಲು ನೀವು ಎಷ್ಟು ಪ್ರಯತ್ನಿಸಿದ್ದರೂ ಅದು ನಿಮ್ಮನ್ನು ಹೆಚ್ಚು ಕಾಡುತ್ತದೆ ಎಂಬುದು ನಿಮಗೆ ನೆನಪಿರಲಿ. ಆದ್ದರಿಂದ ನೀವು ನಿಮ್ಮ ಇಂದಿನದನ್ನು ಸಮಾಧಾನಪಡಿಸಿಕೊಂಡು, ಅಂದರೆ ಮರೆತು ಬಿಟ್ಟು ಜೀವನದಲ್ಲಿ ಮುನ್ನಡೆಯುವುದು ಉತ್ತಮ. ಫೋರ್ತ್ ಒನ್, ಕತ್ತಲೆಯಲ್ಲಿ ಕಳೆದು ಹೋಗುವ ಬಗ್ಗೆ ಕನಸು ಕಾಣುವುದು. ನೀವು ಕತ್ತಲೆಯಲ್ಲಿ ಏಕಾಂಗಿಯಾಗಿ ಅಲೆದಾಡುತ್ತಿದ್ದೀರಿ. ಎಲ್ಲಿಗೆ ಹೋಗಬೇಕು ಅಥವಾ ಎಲ್ಲಿದ್ದೀರಿ ಎಂದು ಖಚಿತವಿಲ್ಲ. ಎಚ್ಚರಗೊಳ್ಳಲು ಇದು ನಿಮಗೆ ಆಘಾತಕಾರಿ ಕನಸಾಗಿರಬಹುದು. ಈ ಕನಸು ನಿಜ ಜೀವನದಲ್ಲಿ ನಿಮ್ಮ ನಿಜವಾದ ಭಾವನೆಯನ್ನು ತೋರಿಸುತ್ತದೆ. ನೀವು ಬಹುಶಃ ಒಂಟಿತನವನ್ನು ಅನುಭವಿಸುತ್ತಿದ್ದೀರಿ ಮತ್ತು ನಿಮ್ಮ ವೈಯಕ್ತಿಕ, ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಿಂದ ನೀವು ಬೇರ್ಪಟ್ಟಿದ್ದೀರಿ. ನೀವು ಯಾವುದನ್ನಾದರೂ ಮಾಡಲು ಸಿದ್ಧರಾಗುವಿರಿ, ಆದರೆ ಎಲ್ಲಿಂದ ಪ್ರಾರಂಭಿಸಬೇಕು ಅಥವಾ ಯಾರಿಂದ ಸಲಹೆ ತೆಗೆದುಕೊಳ್ಳಬೇಕು ಎಂದು ನಿಮಗೆ ತಿಳಿದಿಲ್ಲ. ನೀವು ಏಕಾಂಗಿಯಾಗಿ ಮತ್ತು ಅಸಹಾಯಕರಾಗಿದ್ದೀರಿ ಮತ್ತು ಆಘಾತವನ್ನು ಕತ್ತಲೆಯಲ್ಲಿ ಭಯಾನಕ ಕನಸುಗಳ ರೂಪದಲ್ಲಿ ನೋಡುತ್ತೀರಿ. ಫಿಫ್ತ್ ಒನ್, ದೊಡ್ಡ ಕಟ್ಟಡದಲ್ಲಿ ಕಳೆದು ಹೋಗುವ ಬಗ್ಗೆ ಕನಸು ಕಾಣುವುದು. ನಿಮ್ಮ ಕನಸಲ್ಲಿರುವ ದೊಡ್ಡ ಆಕರ್ಷಕ ಕಟ್ಟಡವು ನಿಮ್ಮ ನಿಜ ಜೀವನದಲ್ಲಿ ನೀವು ಇತ್ತೀಚೆಗೆ ಭಾಗವಾಗಿರುವ ಒಳ್ಳೆಯದನ್ನು ಪ್ರತಿನಿಧಿಸುತ್ತದೆ. ಹೊಸ ಕೆಲಸ, ಸಂಬಂಧ ಅಥವಾ ಅದು ನಿಮಗೆ ಆಸಕ್ತಿದಾಯಕ ವಿಷಯವಾಗಿರಬಹುದು. ಇನ್ನು ಕಟ್ಟಡದೊಳಗೆ ಕಳೆದು ಹೋದ ಭಾವನೆಯು ನಿಮ್ಮ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ನಿಮಗೆ ಗೊಂದಲ ಇದೆ ಎಂಬ ಅರ್ಥವನ್ನು ನೀಡುತ್ತೆ. ಸಿಕ್ಸ್ತ್ ಒನ್, ವಿಮಾನ ನಿಲ್ದಾಣದಲ್ಲಿ ಕಳೆದು ಹೋಗುವ ಬಗ್ಗೆ ಕನಸು. ನೀವು ವಿಮಾನ ನಿಲ್ದಾಣದಲ್ಲಿ ಕಳೆದು ಹೋಗಿದ್ದೀರಿ ಎಂದು ನೀವು ಕನಸಲ್ಲಿ ಕಂಡ್ರೆ ಅದು ನಿಮ್ಮ ನಿಜ ಜೀವನದಲ್ಲಿ ನಿಮಗೆ ಲಭ್ಯವಿರುವ ಅವಕಾಶವನ್ನು ಸೂಚಿಸುತ್ತೆ. ಆದರೆ ದುಃಖದ ಸಂಗತಿ ಅಂದರೆ ನೀವು ಅವುಗಳನ್ನು ಪಡೆಯಲು ಯಾವುದೇ ರೀತಿಯ ಅಪಾಯಗಳನ್ನು ತೆಗೆದುಕೊಳ್ಳುತ್ತಿಲ್ಲ. ನಿಮ್ಮ ಪ್ರೀತಿಯ ಜೀವನ, ವೃತ್ತಿಪರ ಜೀವನ ಅಥವಾ ಸಾಮಾಜಿಕ ಜೀವನದಲ್ಲಿ ಇಂತಹ ಕನಸು ಬಿದ್ದಾಗ ನೀವು ಅವುಗಳ ಅವಕಾಶಕ್ಕಾಗಿ ಅಪಾಯಗಳನ್ನು ತೆಗೆದುಕೊಳ್ಳಬೇಕು ಎಂದು ಈ ಕನಸು ನಿಮಗೆ ಸೂಚನೆ ನೀಡುತ್ತಿರಬಹುದು. ಸೆವೆಂತ್ ಒನ್, ಶಾಲೆಯಲ್ಲಿ ಕಳೆದು ಹೋಗುವ ಬಗ್ಗೆ ಕನಸು ಕಾಣುವುದು. ಈ ಕನಸು ನೀವು ಗಂಭೀರವಾಗಿಲ್ಲ ಮತ್ತು ಜೀವನದಲ್ಲಿ ನೀವು ಬಯಸುವ ವಿಷಯಗಳನ್ನು ಸಾಧಿಸಲು ಸಾಕಷ್ಟು ಗಮನಹರಿಸಿಲ್ಲ ಎಂದು ಸೂಚಿಸುತ್ತೆ. ನೀವು ಕ್ಷುಲ್ಲಕ ವಿಷಯಗಳು ಮತ್ತು ಕೆಟ್ಟ ಅಭ್ಯಾಸಗಳಿಂದಾಗಿ ವಿಚಲಿತರಾಗಿದ್ದೀರಿ. ಇದು ದಿನಚರಿಯನ್ನು ಅನುಸರಿಸಲು ಮತ್ತು ಕೆಲಸಗಳನ್ನು ಮಾಡಲು ನಿಮಗೆ ಕಷ್ಟ ನೀಡುತ್ತಿದೆ ಎಂದರ್ಥ. ಲಾಸ್ಟ್ ಒನ್, ಹಿಮದಲ್ಲಿ ಕಳೆದು ಹೋಗುವ ಬಗ್ಗೆ ಕನಸು. ಈ ಕನಸು ನಿಮ್ಮ ಎಚ್ಚರದ ಜೀವನದಲ್ಲಿ ನೀವು ಸಂತೋಷವಾಗಿಲ್ಲ ಎಂದು ಅರ್ಥೈಸಬಹುದು. ನೀವು ದುಃಖ ಮತ್ತು ದುಃಖದಿಂದ ತೊಂದರೆಗೀಡಾಗಿದ್ದೀರಿ ಮತ್ತು ಈ ಭಾವನೆಗಳನ್ನು ನಿಭಾಯಿಸಲು ನಿಮಗೆ ಕಷ್ಟವಾಗುತ್ತಿದೆ. ಸಮಸ್ಯೆ ಉಂಟಾದಾಗ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಬದಲು ನೀವು ಭಯಭೀತರಾಗಿ ಮತ್ತು ಚಿಂತಿಸುವುದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಎಂಬರ್ಥವನ್ನು ಇದು ನೀಡುತ್ತಿರಬಹುದು.